ಸರಿ ಈಗ ಒಂದ್ ಕಡೆ ಈಗ ಬಿಜೆಪಿ ಅವರು ರೌಡಿ ಚಿತ್ರಗಳನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಡ್ತಾರೆ ಒಂದು ಆರೋಪ ಇದೆ, ಇನ್ನೊಂದ್ ಕಡೆ ಈ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಸರ್ಕಾರ ಕೆಡವಲಿಕ್ಕೆ ಮುಂದಾದಂತ ಉದಯಗೌಡ ಅವರನ್ನ ಕಾಂಗ್ರೆಸ್ ಮಣೆ ಹಾಕಿದೆ. ಕಾಂಗ್ರೆಸ್ ಬಿಜೆಪಿ ರೌಡಿ ಶೀಟರ್ಗಳು ಅಲ್ಲಿಂದ ಸರ್ಕಾರದ ಹಣದ ಆಸೆಗೆ ಅಮಾಯಕ ಕುಟುಂಬಗಳನ್ನು ಬಲಿ ತೆಗೆದುಕೊಳ್ಳತಕ್ಕಂಥ ಹಣ ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳು ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಂಡು ಟಿಕೆಟ್ ಕೊಡ್ತಾ ಇರತಕ್ಕಂಥದ್ದು ಅದು ಅವರ ಒಂದು ಮುಳುಗ್ತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾಣ್ತೀರಿ. ಜೆ ಡಿ ಎಸ್ ಪಕ್ಷಕ್ಕೆ ಅದರಿಂದ ಏನು ಏನು ಅನಾನುಕೂಲಗಳಾಗಲ್ಲ. ಅಂಥ ವ್ಯಕ್ತಿಗಳನ್ನು ಹಣ ಇರತಕ್ಕಂಥದ್ದು ಆ ಪಾಪದ ಹಣ ಸಂಪಾದನೆ ಮಾಡಿದಂಥವ್ರನ್ನ ಇವತ್ತು ಅಭ್ಯರ್ಥಿ ಮಾಡ್ಕೊಂಡೇನು ಹೊರಟಿದ್ದಾರೆ ಹಲವಾರು ಕಡೆ. ಅದರಿಂದ ಅದು ಅವರಿಗೆ ಮುಳುವಾಗುತ್ತೋ ಹೊರತು ಬೇರೆ ಪಕ್ಷಗಳ ಮೇಲೆ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ, ಅದರ ಪರಿಣಾಮ ಬೀರಲ್ಲ. ನಂಜೇಗೌಡ ವಿಚಾರ ಉರಿಗೌಡ ಉರಿಗೌಡ ನಂಜೇಗೌಡರನ್ನ ಅವರಿದ್ದರೋ ಇಲ್ಲವೋ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಪದೇ ಪದೇ ಆ ವಿಷಯಗಳನ್ನೇ ಇಟ್ಕೊಂಡಿರೋ ಹೊರಟಿದ್ದಾರೆ. ಈಗ ಜೀವಂತ ಅಭಿಪ್ರಾಯದಲ್ಲಿ ಆದರೆ ಒಂದು ಸಮಾಜದ ಬಗ್ಗೆ ಇನ್ನೊಂದು ಸಮಾಜ ಅನುಮಾನದಿಂದ ನೋಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಡಿ. ಇವತ್ತು ನಿಮ್ಮ ತೆವರುಗಳಿಗೆ ಬಿ ಜೆ ಪಿಯವರಿಗೆ ನಿಮಗೆ ಸರ್ಕಾರ ನಡೆಸಿ ಅಭಿವೃದ್ಧಿಯ ವಿಷಯಗಳನ್ನು ಮುಂದಿಟ್ಟು ಹೋಗಲಿಕ್ಕೆ ನಿಮ್ಮ ಹತ್ರ ನೈತಿಕತೆ ಉಳಿಸ್ಕೊಳ್ಳದೆ ಈ ವಿಷಯಗಳನ್ನು ಮುಂದಿಟ್ಕೊಂಡೇನು ಹೊರಟಿದ್ದೀರಿ. ಇದರಿಂದ ನಿಮಗೇನು ಸಿಗಲ್ಲ. ಈಗ ಉರಿಗೌಡ ನಂಜೇಗೌಡರನ್ನ ಮುಂದೆ ಬಿಟ್ಟು ಏನೋ ಒಕ್ಕಲಿಗ ಸಮಾಜನ ಏನು ದೊಡ್ಡ ಇದು ಅಂತ ಅಂದ್ಬಿಟ್ಟು ತೋರಿಸ್ಲಿಕ್ಕೆ ಹೊರಟಿದ್ದೀರೋ ಇಲ್ಲ ಏನು ಏನಕ್ಕೆ ಹೊರಟಿದ್ದೀರಿ? ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.